ಹಲೋ ಎವ್ರಿವನ್, ದಿಸ್ ಇಸ್ ಜಾಫಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಹೆಸರಿನಿಂದ ಯಾವುದಾದ್ರೂ ಫೇಕ್ ಲೋನ್ ಅಥವಾ ನಕಲಿ ಲೋನ್ ಇದೆಯಾ, ಅಥವಾ ನಮಗೆ ಗೊತ್ತಿಲ್ಲದ ಇರುವಾಗೆ ನಮ್ದು ಯಾವುದಾದ್ರೂ ಲೋನ್ ಬಾಕಿ ಉಳಿದಿದೆಯಾ, ಅಥವಾ ಯಾವುದಾದ್ರೂ ಒಂದು EMI ಆಗಲಿ, ಯಾವುದಾದ್ರೂ ಒಂದು ಲೋನ್ ಆಗಲಿ ಪೆಂಡಿಂಗ್ ಇರೋದ್ರಿಂದ ನಮ್ಮ ಸಿಬಿಲ್ ಸ್ಕೋರ್ ಏನು ಡೌನ್ ಆಗ್ತಾ ಇರುತ್ತೆ, ಯಾವುದಾದ್ರೂ ನಮ್ಮ ಲೋನ್ ಅನ್ನೋದು ಪೆಂಡಿಂಗ್ನಲ್ಲಿ ಉಳಿದಿದೆಯಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಇಲ್ಲಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಸಂಪೂರ್ಣವಾಗಿ ನಾನು ಹೇಳ್ತೀನಿ. ಇಲ್ಲಿ ಕೆಲವೊಂದು ಕಡೆ ನಾನು ಲಾಗಿನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೋದು ಅನ್ನೋದನ್ನು. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನಾವು ನಮ್ಮ ಹೆಸರಿನಿಂದ ಯಾವುದಾದ್ರೂ ಲೋನ್ ಏನಾದರೂ ಬಾಕಿ ಇದೆಯಾ, ಅಥವಾ ಯಾವುದಾದ್ರೂ ಒಂದು ಫೇಕ್ ಲೋನ್ ಅಥವಾ ನಕಲಿ ಲೋನ್ ನಮ್ಮ ಹೆಸರಿನಿಂದ ಯಾರಾದರೂ ಮಾಡಿದಾರಾ ಹೇಗೆ ಅಂತ ಚೆಕ್ ಮಾಡೋದಕ್ಕಾಗಿ ಮೊದಲು ನಾವು ಇಲ್ಲಿ ನಮ್ಮ ಒಂದು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಫೋನ್ಪೇ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ನಾನು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಲೋನ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ, ಲೋನ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಕೆಳಗಡೆ ಇಲ್ಲಿ ಕ್ರೆಡಿಟ್ ಸ್ಕೋರ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ, ಕ್ರೆಡಿಟ್ ಸ್ಕೋರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ರೆಡಿಟ್ ಸ್ಕೋರ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೀವು ಮೊಟ್ಟ ಮೊದಲು ಬಾರಿ ಕ್ಲಿಕ್ ಮಾಡ್ತಾ ಇದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನೆಲ್ಲ ಕೇಳುತ್ತೆ, ಏನೇನು ಕೇಳುತ್ತೆ, ಕೆಲವೊಂದಿಷ್ಟು ಡೀಟೇಲ್ಸ್ಗಳನ್ನ ಹಾಕಿಬಿಟ್ಟು ನೀವು ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಓಪನ್ ಆದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಕ್ರೆಡಿಟ್ ಮಿಕ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಈ ರೀತಿ ಓಪನ್ ಆಗಬೇಕು. ಇಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನೋದು ತೋರಿಸುತ್ತೆ, ಕ್ರೆಡಿಟ್ ಸ್ಕೋರ್ನ ಈ ರೀತಿ ನೋಡ್ಬೋದು, ಮೇಲ್ಗಡೆ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ಕ್ರೆಡಿಟ್ ಮಿಕ್ಸ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ, ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಆ್ಯಕ್ಟಿವ್ ಅಕೌಂಟ್ಸ್ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ಇಲ್ಲಿ ಆ್ಯಕ್ಟಿವ್ ಅಕೌಂಟ್ಸ್ ಅಂದರೆ ಇಲ್ಲಿ ನಾವು ಆ್ಯಕ್ಟಿವ್ ಇರುವಂಥ ನಮ್ಮ ಲೋನ್ ಅಕೌಂಟ್ಗಳೆಲ್ಲ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಪರ್ಸ್ನಲ್ ಲೋನು, ಕನ್ಸ್ಯೂಮರ್ ಲೋನ್ ಅಂತ ತೋರಿಸ್ತಾ ಇದೆ, ಈ ರೀತಿ ಶಾರ್ಟ್ ಟರ್ಮ್ ಪರ್ಸ್ನಲ್ ಲೋನ್ ಅಂತ ತೋರಿಸ್ತಾ ಇದೆ. ಈ ರೀತಿ ನಾವು ಆ್ಯಕ್ಟಿವ್ ಇರುವಂಥ ಲೋನ್ಸ್ಗಳೆಲ್ಲ ತೋರಿಸ್ತಾ ಇದೆ. ಇದರಲ್ಲಿ ಯಾವ್ಯಾವ ಲೋನ್ಸ್ ಬರುತ್ತೆ ಅಂತ ಸಂಪೂರ್ಣವಾಗಿ ನಾನು ಹೇಳ್ತೀನಿ. ಇಲ್ಲಿ ಇದರಲ್ಲಿ ಬರುವಂಥ ಲೋನ್ಸ್ಗಳು ಯಾವ್ಯಾವ ಅಂದರೆ ಪರ್ಸ್ನಲ್ ಲೋನ್ ಇರ್ಬೋದು, ಹೋಮ್ ಲೋನು, ಕಾರ್ ಲೋನು, ಮತ್ತು ಗೋಲ್ಡ್ ಲೋನ್ ಇದ್ದರೆ ಅದು ಕೂಡ ಇದರಲ್ಲಿ ತೋರಿಸುತ್ತೆ. ಇದೆಲ್ಲ ಇಲ್ಲದೆ ನಾವು ಯಾವುದಾದ್ರೂ ಫ್ಲಿಪ್ಕಾರ್ಟ್ ಪೇ ಲೆಟರ್ ಅಥವಾ ಅಮೆಝಾನ್ ಪೇ ಲೆಟರ್ ಈ ರೀತಿ ಏನಾದರೂ ಪೇಟಿಎಮ್ ಪೋಸ್ಟ್ ಪೇಡ್ ಏನಾದರೂ ಆ್ಯಕ್ಟಿವೇಟ್ ಇದ್ದರೆ ಅದು ಕೂಡ ಇಲ್ಲಿ ತೋರಿಸುತ್ತೆ. ಅಲ್ಲಿ ನಾವು ಏನಾದರೂ ನಾವು ಮಿಸ್ಸಿಂಗ್ ಮಾಡಿದರೆ ಅಥವಾ ನಾವು ಲೋನ್ಗಳನ್ನು ಅಲ್ಲಿ ನಾವು ಕರೆಕ್ಟಾಗಿ ಕಟ್ಟದೇ ಹೋದರೆ ಇಲ್ಲೆಲ್ಲ ತೋರಿಸುತ್ತೆ, ಅದು ಕೂಡ ಯಾವ ರೀತಿ ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಯಾವುದಾದ್ರೂ ಒಂದು ಅಕೌಂಟನ್ನು ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ಇಲ್ಲಿ ಕೆಲವೊಂದಿಷ್ಟು ನಾವು ಫ್ಲಿಪ್ಕಾರ್ಟ್ ಪೇ ಲೆಟರ್ ಅಥವಾ ಅಮೆಝಾನ್ ಪೇ ಲೆಟರ್ ಅಥವಾ ಪರ್ಸ್ನಲ್ ಲೋನ್, SBI ಪರ್ಸ್ನಲ್ ಲೋನ್ ನೋಡ್ಬೋದು, ಇದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನಾವು ಎಷ್ಟು ಕಂತುಗಳನ್ನ ಕ್ಲಿಯರ್ ಆಗಿ ಕಟ್ಟಿದ್ದೀವಿ ಅಂತ ಇಲ್ಲಿ ಗ್ರೀನ್ ಕಲರ್ನಲ್ಲಿ ತೋರಿಸುತ್ತೆ. ಇಲ್ಲಿ ರೆಡ್ ಕಲರ್ನಲ್ಲಿ ತೋರಿಸ್ತಾ ಇದ್ರೆ ನಾವು ಕಂತುಗಳನ್ನ ಮಿಸ್ ಮಾಡಿದ್ದೀವಿ ಅಂತ ಅರ್ಥ. ಇಲ್ಲಿ ನಾವು ರಿಪೋರ್ಟ್ ಆ್ಯಂಡ್ ಇಶ್ಯೂ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅದು ನಮ್ಮ ಹೆಸರಿನಲ್ಲಿ ಯಾವುದಾದ್ರೂ ಲೋನ್ ಫೇಕ್ ಇದೆ ಅಂದರೆ ನಾವು ಲೋನ್ ಅದು ತೆಗದೇ ಇಲ್ಲ, ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ ಅಂದರೆ ಇಲ್ಲಿ ನಾವು ರಿಪೋರ್ಟ್ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು IDFC ಫಸ್ಟ್ ಬ್ಯಾಂಕ್ ಲಿಮಿಟೆಡ್ ಅಂತ ಇಲ್ಲಿ ಪರ್ಸ್ನಲ್ ಲೋನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಕೆಳಗಡೆ ಕ್ಲೋಸ್ಡ್ ಅಕೌಂಟ್ ಅಂತ ಇಲ್ಲಿ ನಾವು ಲೋನ್ ಕ್ಲೋಸ್ ಮಾಡಿದರೆ ಅದು ಕೂಡ ತೋರಿಸುತ್ತೆ. ಇಲ್ಲಿ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಮ್ಮ ಹೆಸರಿನಲ್ಲಿ ಯಾವುದಾದ್ರೂ ಲೋನ್ ನಾವು ಬಿಟ್ಟಿದ್ದೀವೋ ಅಥವಾ ನಾವು ಮರ್ತೋಗಿದ್ದೀವೋ ಏನು ಅಂತ. ಸಂಪೂರ್ಣವಾಗಿ ಇಲ್ಲಿ ಈ ರೀತಿ ಚೆಕ್ ಮಾಡಿಕೊಂಡ್ರೆ ನಮಗೆ ಒಂದ್ಸಾರಿ ಕ್ಲಾರಿಟಿ ಸಿಗುತ್ತೆ. ಈ ರೀತಿ ನಾವು ನಮ್ಮ ಹೆಸರಿನಲ್ಲಿ ಇರುವಂಥ ಎಲ್ಲ ಲೋನ್ಸ್ಗಳನ್ನ ಚೆಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.